ಗದ್ದಲವಿಲ್ಲದೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ವಾ? ಗದ್ದಲ ಮಾಡದೆ ನಮ್ಮ ಜೀವನ ನಡೆಯೋದೇ ಇಲ್ವಾ? ಈ ಗದ್ದಲಕ್ಕೆ ನಿಯಂತ್ರಣ ಹಾಕೋರೇ ಇಲ್ವಾ? ಮಾಲಿನ್ಯ ನಿಯಂತ್ರಣ ಮಂಡಳಿ ಇರೋದಾದ್ರೂ ಹೇಗೆ? ಮಾಲಿನ್ಯ ನಿಯಂತ್ರಣಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಿ ನಡೀತಿರೋ ಅಭಿಯಾನಗಳಿಂದ ಆಗ್ತಿರೋ ಪ್ರಯೋಜನವಾದ್ರೂ ಏನು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಿದೆ. ಏನೇ ಮಾಡಿದ್ರೂ ಅದಕ್ಕೊಂದು ರೀತಿ ನೀತಿ ಇರುತ್ತೆ, ಆದರೆ ಶಬ್ದಕ್ಕೆ ಯಾವುದೇ ನಿಯಂತ್ರಣ ಇಲ್ವಾ? ಬೆಂಗಳೂರಲ್ಲಿ ಏನ್ ನಡೀದಿದ್ರೂ ಕಟ್ಟಡ ಕಟ್ಟೋ ಕೆಲಸ ಅಂತೂ ನಡೀತಾನೆ ಇರುತ್ತೆ. ಹಾದಿಗೊಂದು ಬೀದಿಗೊಂದು ಕಟ್ಟಡ ತಲೆ ಎತ್ತುತ್ತಾನೇ ಇರುತ್ತೆ. ಹೀಗೆ ಕಟ್ಟಡ ಕಟ್ಟಬೇಕಾದ್ರೆ BBMPಯಿಂದ ಅನುಮತಿ ಪಡೆಯಬೇಕು. ಇದಕ್ಕಾಗಿ ನಾನಾ ರೂಲ್ಸ್ಗಳಿವೆ, ಆದರೆ ಅವನ್ನು ಸರಿಯಾಗಿ ಯಾರೂ ಪಾಲಿಸ್ತಾ ಇಲ್ಲ. ಇಷ್ಟು ತಿಂಗಳಲ್ಲಿ ಕಟ್ಟಡ ಕಾಮಗಾರಿ ಮುಗಿಸ್ಬಿಡಬೇಕು, ಹೆಚ್ಚು ಶಬ್ದವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು, ದಿನದ ಇಂತಿಂಥ ಸಮಯದಲ್ಲೇ ಕಾಮಗಾರಿ ನಡೆಯಬೇಕು ಅಂತ ತಾಕೀತು ಮಾಡಬೇಕು. ಈ ಬಗ್ಗೆ ಮುಚ್ಚಳಿಕೆಯನ್ನು ಬರೆಸಿಕೊಳ್ಬೇಕು. ಆಗ ಮಾತ್ರ ಕಟ್ಟಡ ಗದ್ದಲ ಕಡಿಮೆ ಮಾಡೋಕೆ ಸಾಧ್ಯ. ಇದನ್ನ BBMP ಅಧಿಕಾರಿಗಳು ಯಾಕೆ ಮಾಡ್ತಿಲ್ವೋ ಗೊತ್ತಾಗುತ್ತಿಲ್ಲ. ಮಸೀದಿಗಳು ಮಂದಿರಗಳಿಂದ ಬರೋ ಶಬ್ದ ಕೂಡ ಒಮ್ಮೊಮ್ಮೆ ಜನಕ್ಕೆ ಕಿರಿಕಿರಿಯುಂಟು ಮಾಡುತ್ತೆ. ಅಕ್ಕಪಕ್ಕದಲ್ಲಿ ಕೆಲಸ ಮಾಡುವವರು ತೊಂದರೆ ಅನುಭವಿಸ್ತಾರೆ. ಹೀಗಾಗಿ ಯಾರಿಗೂ ಕಿರಿಕಿರಿ ಆಗದಂತೆ ನೋಡಿಕೊಳ್ಳುವಂತೆ ಸೂಚಿಸಬೇಕು. ಮಸೀದಿ ಮಂದಿರಗಳಲ್ಲಿನ ಪ್ರಾರ್ಥನೆಗಳು ಜನರಿಗೆ ನೆಮ್ಮದಿ ತರುವಂತಿರಬೇಕು. ಪ್ರಪಂಚದ ನಾನಾ ವಿಮಾನ ನಿಲ್ದಾಣಗಳಲ್ಲಿ ಶಾಂತಿ ಕಾಪಾಡಲು ಕ್ರಮ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟ್ರಗಳ ವಿಮಾನ ನಿಲ್ದಾಣಗಳಲ್ಲಿ ಅನೌನ್ಸ್ಮೆಂಟ್ಗೆ ಮೈಕ್ಗಳನ್ನು ಬಳಸುತ್ತಿಲ್ಲ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲೂ ಇತ್ತೀಚೆಗೆ ಅನೌನ್ಸ್ಮೆಂಟ್ಗಳು ಕಡಿಮೆಯಾಗಿದೆ. ಹೀಗೆ ಎಲ್ಲಾ ಕಡೆಯೂ ಅನಗತ್ಯವಾಗಿ ಆಗುತ್ತಿರುವ ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕಿದೆ. ಇದಕ್ಕಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಬೇಕಿದೆ. ಬೆಂಗಳೂರಿನಲ್ಲಿ ಎಷ್ಟು ಜನರಿದ್ದಾರೋ ಹೆಚ್ಚು ಕಡಿಮೆ ಅದರ ಅರ್ಧದಷ್ಟು ವಾಹನಗಳಿವೆ. ಇವುಗಳಿಂದ ಬರೋ ಶಬ್ದವೇ ಇಡೀ ಬೆಂಗಳೂರಿನ ನೆಮ್ಮದಿಯನ್ನು ಹಾಳು ಮಾಡಿದೆ. ಟ್ರಾಫಿಕ್ ಪೊಲೀಸರು ಯಾವ್ಯಾವುದಕ್ಕೋ ದಂಡ ವಿಧಿಸ್ತಾರೆ, ಆದರೆ ಶಬ್ದ ಮಾಲಿನ್ಯ ಮಾಡುವವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲವೋ ಗೊತ್ತಾಗುತ್ತಿಲ್ಲ. ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ದಾಗ ಅನಗತ್ಯವಾಗಿ ಹಾರ್ನ್ ಹೊಡೆಯುವವರಿಗೆ ದಂಡ ವಿಧಿಸಬೇಕಿದೆ. ವಾಹನವನ್ನು ರಿವರ್ಸ್ ತೆಗೆದುಕೊಳ್ಳುವಾಗ ಅಳವಡಿಸಿರುವ ಮ್ಯೂಸಿಕ್ ಕೂಡ ಕಿರಿಕಿರಿಗೆ ಕಾರಣವಾಗುತ್ತೆ. ಟ್ರಾಫಿಕ್ ನಿಯಮದ ಪ್ರಕಾರ ಸರಿಯಾಗಿ ರಿವರ್ಸ್ ತೆಗೆದುಕೊಳ್ಳಲಾಗದವರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋದಿಲ್ಲ. ಹೀಗಿರುವಾಗ ರಿವರ್ಸ್ ಗೇರ್ಗೆ ಮ್ಯೂಸಿಕ್ ಅಳವಡಿಸಿದವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ವೋ ಗೊತ್ತಾಗುತ್ತಿಲ್ಲ. ಟ್ರಾಫಿಕ್ ಪೊಲೀಸರು RTO ಅಧಿಕಾರಿಗಳು ಏನ್ ಮಾಡ್ತಾರೋ ತಿಳಿಯುತ್ತಿಲ್ಲ. ಬಸ್ಗಳಲ್ಲಿ ನಿಂತು ಫೋನ್ನಲ್ಲಿ ಏರು ದನಿಯಲ್ಲಿ ಮಾತನಾಡುವವರಿಗೆ ದಂಡ ವಿಧಿಸಬೇಕು. ಬೀದಿಯಲ್ಲಿ ಜಗಳವಾಡುತ್ತಿದ್ದರೆ ಅವರನ್ನು ಹಿಡಿದು ಫೈನ್ ಹಾಕಬೇಕು. ಮೈಕ್ನಲ್ಲಿ ಅನೌನ್ಸ್ಮೆಂಟ್ಗಳಿಗೆ ಕಡಿವಾಣ ಬೀಳಬೇಕು. ಇದಕ್ಕಾಗಿ ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು. ಶಬ್ದ ಮಾಲಿನ್ಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಒಂದು ಕಾನೂನನ್ನೇ ಜಾರಿಗೆ ತರಬೇಕು. ದೊಡ್ಡ ಮೊತ್ತದ ದಂಡ ವಿಧಿಸುವಂತಾಗಬೇಕು. ಸಾಧ್ಯವಾದರೆ ಜೈಲು ಶಿಕ್ಷೆಯೂ ಆಗಬೇಕು. ಆಗ ಮಾತ್ರ ಶಬ್ದ ಮಾಲಿನ್ಯಕ್ಕೆ ಕಡಿವಾಣ ಬೀಳುತ್ತೆ. ಇಲ್ಲದೆ ಹೋದರೆ ಶಬ್ದ ಜನರನ್ನ ಕಿವುಡರನ್ನಾಗಿಸುತ್ತೆ, ಅವರ ನೆಮ್ಮದಿ ಹಾಳು ಮಾಡುತ್ತೆ.